ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಆರಾಧನಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಂಬ್ಲೈ ನೋಡಿರ್ತೀರಾ, ಮೀಶೋಯಿಂದ ಹೊಸ ಹೊಸ ಇಯರಿಂಗ್ಸ್ ತಂದಿದ್ದೀನಿ. ಆ ಇಯರಿಂಗ್ಸ್ನ ಒಂದ್ಸರಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ಈ ಇಯರಿಂಗ್ಸ್ ಆಗಿರುತ್ತೆ 253 ರುಪೀಸು. ಆ್ಯಕ್ಚುಲಿ ಒಂದು ಸ್ವಲ್ಪ ಪ್ರೈಸಿ ಅಂತ ಅನಿಸ್ತು, ಬಟ್ ಇದನ್ನೇ ನಾವು ಅಮೆಝಾನಲ್ಲಿ ನೋಡೋಕ್ಕೆ ಹೋದರೆ ಎಷ್ಟಿದೆ ಗೊತ್ತಾ, 300 something ಏನೋ ಇದೆ. ನಾನು ಸೈಡಲ್ಲಿ ಹಾಕ್ತಾ ಇರ್ತೀನಿ ಅಮೆಝಾನಲ್ಲಿ ಎಷ್ಟಿದೆ ಅಂತ. ಇದನ್ನು ನಾನು ತೊಗೊಂಡಿರೋದು ಮೀಶೋಲ್ಲಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸು. ತುಂಬ ಅಂದರೆ ತುಂಬ 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 ಅಂದರೆ ತುಂಬ ಇಷ್ಟ ಆಯಿತು. ಹಾಂ, ಇದೆ, ಇದನ್ನು ಹಾಕೋತೀನಿ. ಕರೆಕ್ಟಾಗಿದೆಯಾ? ನಾನು ಮಿರರ್ ನೋಡಿ ಹಾಕೋತಿಲ್ಲ, ಹೆಂಗೆ ಹಾಕೋತಿದ್ದೀನಿ ಗೊತ್ತಾಗ್ತಿಲ್ಲ. ಹುಡುಗಿರ್ಗೆ ಎಂಥ ಗೋಲ್ಡ್ ಇಯರಿಂಗ್ಸ್ ಇದ್ರೂ, ಎಷ್ಟು ಸೆಟ್ ಇದ್ರೂ ಆರ್ಡಿನರಿ ಓಲೆಸನ್ನೇ ತುಂಬ ಇಷ್ಟ. ನನ್ನ ಕರೆಕ್ಟಾಗಿದೆಯಾ ಮಮ್ಮಿ? ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನಾದರೂ ಫ್ಯಾನ್ಸಿಯಾಗಿ ಡ್ರೆಸ್ ಮಾಡ್ಕೊಂಡಾಗ ಈ ಥರ ಇಯರಿಂಗ್ಸ್ ಪೇರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣ್ತಿದೆಯಾ? ಇದು ಒಂದು ಇದು ಚೆನ್ನಾಗಿದೆಯಾ? ವೈಟಲ್ಲಿದೆ ಮತ್ತು ಗೋಲ್ಡಲ್ಲಿತ್ತು, ಬಟ್ ನನಗೆ ಸಿಲ್ವರ್ ಕಲರ್ ಇಷ್ಟ ಆಯಿತು. ತೊಗೊಂಡೆ. ಇನ್ನೂ ನೀಟಾಗಿ ಹಾಕೋಬೋದು, ನಾನು ಮಿರರ್ ಇಟ್ಕೊಂಡಿಲ್ಲ. ಕ್ವಾಲಿಟಿ ಇದಾಗಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದು ಇದೆಷ್ಟಿದೆ ಅಂದರೆ 184 ರುಪೀಸು. ಇದೇ ಅಮೆಝಾನಲ್ಲಿ 189 ರುಪೀಸ್ ಇದೆ. ನೋಡಿದೆ. ಇದನ್ನು ಏನು ಹೇಳ್ತಾರೆ ಅಂದರೆ ಕಫ್ ಇಯರಿಂಗ್ಸ್ ಅಂತ ಹೇಳ್ತಾರೆ. ಕಫ್ ಇಯರಿಂಗ್ಸ್ ಅಂತಾರೆ. ಇದು ನಾನು 3rd time ತರಿಸ್ತಿರೋದು, ಬಟ್ ನನಗೆ ಇದ್ರದ್ದು ಏನು ಮೈನಸ್ ಅಂತ ಹೇಳ್ತೀನಿ. ಮೊದಲು ಹಾಕಿ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ತೋರಿಸ್ತೀನಿ, ತಗಿದಿ ನೋಡಿ. ಈ ಥರ ಇದೆ, ಕಾಣಿಸ್ತಿದೆಯಮ್ಮ? ಅದು ಬ್ಲರ್ ಬ್ಲರ್ ಥರ ಕಾಣಿಸ್ತಿರುತ್ತೆ, ಅದಕ್ಕೆ ನೋಡಿ ಈ ಥರ ಇದೆ. ಇದು ಹೇಗೆ ಹಾಕೋದು ಅಂತ ಅಂದರೆ ಹಿಂಗೆ ಇಟ್ಟುಬಿಟ್ಟು ಹಿಂಗಿದೆ. ಆ್ಯಕ್ಚುಲಿ ರಿಯಲಿ ತುಂಬ ಪ್ರಿಟಿಯಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ನನಗೆ ಇದ್ದದ್ದು ಮೈನಸ್ ಏನು ಅಂದರೆ, ಇದು 3rd time ನಾನು ಬುಕ್ ಮಾಡಿರೋದು. ಏನು ಅಂದರೆ ಇಲ್ಲಿ ನೋಡಿ, ಹಿಂಗೆ ಅಂದ ತಕ್ಷಣ ಬಂದುಬಿಡುತ್ತೆ. ಆ್ಯಕ್ಚುಲಿ ಇದು ಉದ್ದ ಇರಬೇಕಾಗಿತ್ತು, ಇದು ಉದ್ದ ಇರಬೇಕಾಗಿತ್ತು. ನಾನು ಬೇರೆ ಇದರಲ್ಲೆಲ್ಲ ನೋಡಿದ್ದೀನಿ, ಉದ್ದ ಬಂದುಬಿಟ್ಟು ಇದಕ್ಕೊಂದು ತಿರುಪಿರುತ್ತೆ, ಹಿಂಗೆ ಫಿಕ್ಸ್ ಮಾಡೋದಿರುತ್ತೆ. ಆವಾಗ ಅದೇನು ಅಷ್ಟು ಬೀಳಲ್ಲ, ಲಾಕ್ ಆಗಿರುತ್ತೆ. ಇಲ್ಲಾಂದರೆ ಇದು ತುಂಬ ಉದ್ದನೇ ಬಂದಿರುತ್ತೆ. ಇದು ಆ ಥರ ಉದ್ದ ಇಲ್ಲ. ಇದು 3rd time ಬುಕ್ ಮಾಡಿದ್ದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೇನು ಅಲ್ಲ, ಏನೋ ಹೆಲ್ಮೆಟ್ ಹಾಕ್ಕೊಂಡಿರ್ತೀವಿ, ಇಲ್ಲಾಂದರೆ ಸುಮ್ಮನೆ ಹಿಂಗೆ ಯಾರಾದರೂ ತೋರಿಸ್ತೀನಿ ತಡೀರಿ, ಸುಮ್ಮನೆ ಯಾರಾದರೂ ಹಿಂಗೆ ಮುಟ್ಟಿದ್ರು ಹಂಗೆ ಬಿದ್ದೋಗ್ಬಿಡುತ್ತೆ. ಅದು ಒಂದು ಸ್ವಲ್ಪ ಇದ್ರದ್ದು ಬೇಜಾರಾಯಿತು. ಇದು ನನ್ನ ಫೇವ್ರೆಟ್ ಇಯರಿಂಗ್ಸು, ನನ್ನ ಫೇವ್ರೆಟ್ ಇಯರಿಂಗು. ಬಟ್ ಏನು ಮಾಡಲಿ, ಹಿಂಗೆ ಇಟ್ಕೊಂಡ್ರೆ ಬಿದ್ದೋಗುತ್ತೆ, ಅದೊಂದು ಮೈನಸ್ ಇದೆ. ಸೊ ಇದನ್ನು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಅದೇ ಇದು ಉದ್ದ ಏನಾದರೂ ಬಂದುಬಿಟ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಜೀನ್ಸ್ ಗೀನ್ಸ್ ಎಲ್ಲ ಹಾಕ್ಕೊಂಡಾಗ, ಏನಾದರೂ ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ಸಖತ್ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ತೊಗೊಂಡಿದ್ದೀನಿ, ಇದೂ ಅಷ್ಟೇ. ನಾನು ಅಮೆಝಾನಲ್ಲಿ ನೋಡಿದೆ, 300 something ಏನೋ ಇದೆ. ನಾನು ತೊಗೊಂಡಿರೋದು 145 ರುಪೀಸು. ಇದು ಬಟರ್ಫ್ಲೈ ಇಯರಿಂಗು, ಬಟ್ ಇದರಲ್ಲಿ ನೋಡಿದಾಗ ಬಟರ್ಫ್ಲೈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇದು ಒಂಥರ ಫ್ಲ್ಯಾಟ್ ಇದೆ ಇದರಲ್ಲಿ ನೋಡಿ, ಈ ಥರ ಫ್ಲ್ಯಾಟ್ ಇದೆ ಕಾಣಿಸ್ತಿದೆ. ಬಟ್ ಅದರಲ್ಲಿ ಈ ಥರ ಹಿಂಗೆ ಉಪ್ಕೊಳ್ಳೋ ಥರ ಇತ್ತು, ಇದು ಆ ಥರ ಉಪ್ಕೊಂಡಿಲ್ಲ. ಬಟ್ ನಾನು ವೇರ್ ಮಾಡಿ ನೋಡಿದೆ, ಚೆನ್ನಾಗಿ ಕಾಣುತ್ತೆ. ಇದನ್ನು ಅಮೆಝಾನಲ್ಲೆಲ್ಲ ಕಾಸ್ಟ್ಲಿನೇ ಇದೆ. ಇದರಲ್ಲಿ 145 ರುಪೀಸ್ ಇದೆ. ಇದನ್ನು ಸ್ಯಾರಿ ಉಟ್ಟಿದಾಗಲೂ ಚೆನ್ನಾಗಿರುತ್ತೆ, ಚೂಡಿದಾರದೆಲ್ಲ ಹಾಕ್ಕೊಂಡಾಗಲೂ ಚೆನ್ನಾಗಿರುತ್ತೆ. ನನಗೆ ತುಂಬ ಕ್ರೇಜ್ ಅಂದರೆ, ನನಗೇನು ಕ್ರೇಜ್ ಅಂದರೆ ಇಯರಿಂಗ್ಸೇ ಕ್ರೇಜು. ಸಖತ್ ಅಂದರೆ ಸಖತ್ ಇಷ್ಟ. ಮೊದಲು ಭಯಂಕರ ಕಲೆಕ್ಷನ್ ಇತ್ತು. ಮದುವೆ ಆದಮೇಲೆ ನಾನು ನನ್ನ ಸಿಸ್ಟರ್ಗೆ ಯಾರಿಗೋ ಕೊಟ್ಬಿಟ್ಟೆ ಅದನ್ನೆಲ್ಲ. ಇವಾಗ ಮತ್ತೆ ಕಲೆಕ್ಷನ್ ಮಾಡ್ತಿದ್ದೀನಿ, ಇಲ್ಲಾಂದರೆ ಅದುದೇ ಒಂದು ವಿಡಿಯೋ ಮಾಡ್ತಿದ್ದೆ. ಅಷ್ಟು ಇಯರಿಂಗ್ಸ್ ಇತ್ತು ನಂದು. ನೋಡಿ ಚೆನ್ನಾಗಿ ಕಾಣ್ತಿದ್ದೀನಾ, ಈ ಥರ ಇದೆ ಇಯರಿಂಗು. ಇದು ನೀವೆಲ್ಲ ಜೀನ್ಸ್ಗೂ ಹಾಕೋಬೋದು, ನಿಮ್ಗೆ ಇಷ್ಟ ಥರ. ಅಂದರೆ ಏನಾದರೂ ಗೋಲ್ಡ್ ಕಾಂಟ್ರಾಸ್ಟ್ ಇದ್ರೆ, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಹಾಕಿ ಗೋಲ್ಡ್ ಜ್ಯುವೆಲರಿ ಹಾಕ್ಬೋದು. ಅಂದರೆ ಗೋಲ್ಡ್ ಇಯರಿಂಗ್ಸು, ಗೋಲ್ಡ್ ರಿಂಗ್ಸ್ ಈ ಥರ ಹಾಕ್ಬೋದು. ನೀವು ಹೆಂಗೆ ಪೇರ್ ಮಾಡ್ತಿರೋ ಅದೇ ಥರ.
ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇದಂತರ ಹಿಂಗೆ ಇಲ್ಲಿ ಉಪ್ಕೊಂಡಿತ್ತು ಆ ಥರ ಇದ್ದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ನೀವು ಸಾರಿ ಉಟ್ಟರು ಚೆನ್ನಾಗಿ ಕಾಣುತ್ತೆ, ಚೂಡಿದಾರ್ ಹಾಕಿದ್ರು ಚೆನ್ನಾಗಿರುತ್ತೆ, ಜೀನ್ಸ್ ಹಾಕಿದ್ರು ಚೆನ್ನಾಗಿರುತ್ತೆ, ಎಲ್ಲ ಡ್ರೆಸ್ಗೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇಯರಿಂಗ್ಸ್ ನಂಗೆ ಇಷ್ಟ ಆಯಿತು. ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣ್ತಿದ್ಯಾ ಮಾಮೆ? ಇದು ಒಂದು ಇಷ್ಟ ಆಯಿತು. ಮತ್ತು ನನಗೆ ಈ ಚೈನ್ ತೊಗೊಬೇಕು ಒಂದು ಅಂತ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಂಗೆ ನೋಡ್ತಾ ಇದ್ದೆ ಯಪ್ಪ ಮೀಶೋಲ್ಲಿ. ಸೊ ಎರಡು ಚೈನು ಬರೀ 155 rupees. 155 rupees ಎರಡು ಚೈನ್ ಸಿಕ್ತು. ಸೊ ನನಗೆ ಇದು ಸೇಮ್ ಇದನ್ನು ಅಮೆಝಾನಲ್ಲಿ ನೋಡಿದ್ದೀನಿ, ಆಮೇಲೆ ಇದು ಮಿಂತ್ರಾದಲ್ಲೂ ನೋಡಿದ್ದೀನಿ. 280 ಒಂದು ಚೈನು, 280 rupees. ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಅದು 155 rupees ಎರಡು ಚೈನು, ಸಿಲ್ವರ್ ಒಂದು ಗೋಲ್ಡ್ ಒಂದು. ಜೀನ್ಸ್ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ಬಟ್ ತೊಗೊಂಡ್ಮೇಲೆ ಅನಿಸ್ತು ನನಗಿದು ಯೂಸ್ ಆಗಲ್ಲ ಅಂತ. ಅಂದರೆ ಮಾಂಗಲ್ಯ ಚೈನ್ ಹಾಕ್ಕೊಂಡಿರ್ತೀನಿ, ಅದನ್ನು ಸಪ್ರೇಟಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಏನಾದರೂ ನನ್ನ ಮಗಂಗೆ ಏನಾದರೂ ಡ್ರೆಸ್ಅಪ್ ಮಾಡಿದಾಗ, ಡ್ರೆಸ್ ಹಾಕಿದಾಗ ಏನಾದರೂ ಒಂಥರ ಹಾಕ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಹಂಗೆ ಇಟ್ಕೊಂಡೆ. ಇದನ್ನು ನಾನು ಹಾಕಕ್ಕೆ ತೋರಿಸೋದಕ್ಕೆ ಇಲ್ಲಿ ಟ್ರೈ ಓನಪ್ಪ, ಈ ಥರ ಎಲ್ಲ ಡ್ರೆಸ್ಗೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಅದ್ರದ್ದು ಇದು ನ್ಯಾಕ್ ಗೊತ್ತಿರಬೇಕಷ್ಟೇ, ಯಾವ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿದ್ರೆ ತುಂಬ ಪ್ಲೈನ್ ಸ್ಯಾರೀಸ್ ಹಾಕ್ಬಿಟ್ರೂ ಚೆನ್ನಾಗಿರುತ್ತೆ. ಒಂಥರ ಸ್ಲೀವ್ಲೆಸ್ ಸ್ಯಾರೀಸ್ ಹಾಕಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನಮ್ದೇನು ಅಂದರೆ ನಾವು ಇದನ್ನು ಮಾಂಗಲ್ಯ ಚೈನ್ ಹಾಕ್ಕೊಂಡು ಕಾಣಿಸ್ತಿದ್ಯಾ, ಈ ಥರ ಇರುತ್ತೆ ಒಂದು ಒಳ್ಳೆ. ಇದೇ ಥರದ್ದು ಇವಾಗ 3 rings ಬೇರೆ ಬರ್ತಿದೆ, ಇಯರಿಂಗು ಆ ಥರ ಹಾಕ್ಕೊಂಡು, ಈ ಥರ ಹಾಕ್ಕೊಂಡು ಪ್ಲೈನ್ ಸ್ಯಾರಿ ಹಾಕ್ಕೊಂಡು, ಇಲ್ಲಾಂದರೆ ಏನಾದರೂ ಡ್ರೆಸ್ ಹಾಕ್ಕೊಂಡು ಈ ಥರ ಎಲ್ಲ ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಹೆಣ್ಮಕ್ಳಿಗೆ ನೀವು ಏನೇ ಕೊಡಿಸಿದ್ರು, ಬಂಗಾರ ಏನೇ ಕೊಡಿಸಿದ್ರು ಬಂಗಾರದ ಇಷ್ಟ ಇದ್ದೇ ಇರುತ್ತೆ. ಅದೇ ಫಂಕ್ಷನ್ಸ್ಗೆ ಆ ಥರ ಚೆನ್ನಾಗಿರುತ್ತೆ. ಡೈಲಿ ಯೂಸ್ಗೆ ಒಂಥರ ಆರ್ಟಿಫಿಷಿಯಲ್ ವಾಲನ್ನೇ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ. ಸೊ ನನಗೂ ಅದೇ ಇಷ್ಟ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡಿದೆ. ಈ 3 earrings ನಿಮ್ಗೆ ಯಾವ್ದು ಇಷ್ಟ ಆಯಿತು ದಯವಿಟ್ಟು, ಯಾವುದು ಇಷ್ಟ ಆಯಿತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ. ನನಗೆ 3 earrings ನನಗೆ ತುಂಬ ಇಷ್ಟ ಆಗಿದ್ದು ಇದು, ದಿಸ್ ಒನ್. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬೇಗ ಬರ್ತೀನಿ ಅಲ್ಲಿವರೆಗೂ. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್, ಬಾಯ್.